ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಅಂತ ಹೇಳ್ತಾ ಇರೋದು ನಾನು ಅವನಿಧರ್ ಹವಾಲ್ದಾರ್, ನಮ್ಮ ರೇಡಿಯೋದ ಫೌಂಡರ್ ಮತ್ತೆ ಸಿಇಒ. ಮೊನ್ನೆ ತಾನೇ ಪಿಯು ರಿಸಲ್ಟ್ಸ್ ಬಂತು ಕರ್ನಾಟಕದ ರಾಜ್ಯದ್ದು. ಅದರಲ್ಲಿ ನಮ್ಮ ನಾರ್ತ್ ಕರ್ನಾಟಕದ ವಿಜಯನಗರದ ಕೊಟ್ಟೂರಿನ ಒಬ್ಬ ಹುಡುಗಿ ಇಡೀ ಸ್ಟೇಟ್ ಗೆ ಫಸ್ಟ್ ಬಂದಿದ್ದಾರೆ. ಕವಿತಾ ಬಿವಿ 600 ಆಲ್ಮೋಸ್ಟ್ 596 ತಗೊಂಡಿರುವಂತಹ ಕವಿತಾ ಬಿವಿ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆಯುವ ಮೂಲಕ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಕೊಟ್ಟೂರಿನ ಒಂದು ಹೆಸರನ್ನು ಕೂಡ ರಾಜ್ಯಾದ್ಯಂತ ಎಲ್ಲ ಪಸರಿಸಿರುವಂತ ಕೆಲಸ ಕವಿತಾ ಅವ್ರು ಮಾಡಿದ್ದಾರೆ. ಕವಿತಾ, ಮೊದಲನೇದಾಗಿ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ ಮೊದಲನೇದಾಗಿ ಈ ತರ ಸ್ಟೇಟ್ ಗೆ ಫಸ್ಟ್ ಬಂದಿದ್ದು ಅಂತ ಗೊತ್ತಾದಾಗ? ಬೇರೆ ಕಡೆ ಇರ್ತಕ್ಕಂತ ನನ್ನೆಲ್ಲ ಭಾರತೀಯರಿಗೂ ನನ್ನ ನಮಸ್ಕಾರಗಳು ಸರ್. ಖುಷಿ ಆಗ್ತಿದೆ ಸರ್. ತುಂಬಾ ನಾವು ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ವಿ ಸರ್. ನಾವು ಚೆನ್ನಾಗಿ ಓದ್ಬೇಕಂತ ಬಹಳ ಆಸೆ ಇತ್ತು ಸರ್. ನಮ್ಮ ಅಪ್ಪಾಜಿ ಅವ್ರದ್ದು 2 ಹೊಲ ಇತ್ತು ಸರ್. ನಮ್ಮ ಅಪ್ಪಾಜಿ ಹೆಸರು ವೀರಬಸಪ್ಪ ಅಂತ ಸರ್. ನಮ್ಮ ಅಮ್ಮನ ಹೆಸರು ವಿಶಾಲಮ್ಮ ಅಂತ. ಅವ್ರು ಟೈಲರಿಂಗ್ ಮಾಡ್ತಾರೆ ಸರ್. ನಾವು ಹೊಲ ರೈತರಿಂದಾನೇ ಜೀವನ ಮಾಡ್ಬೇಕು ಸರ್. ಮತ್ತೆ ಟೈಲರಿಂಗ್ ಮಾಡಿ ನಾವು ಜೀವನ ಮಾಡ್ಬೇಕು ಸರ್. ನಮ್ಮ ಅಪ್ಪಾಜಿ ಟೈಲರಿಂಗ್ ಮಾಡಿ ಎಲ್ಲ ನಮ್ ನೋಡ್ತಿದ್ದಾರೆ ಸರ್. ನಾವು ಓದಿದ್ದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸರ್, ಐಸ್ಕೂಲ್ ತನಕ. ನಾವು ಅಜ್ಜಿ ಊರಲ್ಲಿ ಓದಿದ್ವಿ ಸರ್, ಹೊಸಕೆ ಹತ್ರ ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಓದಿದ್ವಿ ಸರ್. ಅಲ್ಲಿ ಎಸ್ಎಸ್ಎಲ್ಸಿ ತನಕ ನಮ್ಮ ಮಾಮ ನಮ್ಮ ಅಜ್ಜಿನೇ ಸಾಕಿದ್ವಿ ಸರ್. ಈಗ ನಮ್ಮ ಅಪ್ಪಾಜಿ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಇಲ್ಲಿ ಕೊಟ್ಟೂರಲ್ಲಿ ಹಿಂದೂ ಕಾಲೇಜಲ್ಲಿ ಓದ್ತಿದ್ದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಅನಿಸ್ತು? ಇಡೀ ಸ್ಟೇಟ್ ಗೆ ನಾನು ಫಸ್ಟ್ ಬಂದಿದ್ದೀನಿ, ನನ್ನ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಅಂದಾಗ ಇನಿಷಿಯಲ್ ನಿಮ್ಗೆ ಅನ್ಸಿದ್ದೇನು ಅಂತ? ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಮೊದ್ಲೇನೆ ಅಥವಾ ಇದು ಸರ್ಪ್ರೈಸ್ ಆಗಿ ಬಂತ ಅಂತ? ಇಲ್ಲ ಸರ್, ನನಗೆ ರ್ಯಾಂಕ್ ಬರ್ಬೇಕಂತ ಬಹಳ ಆಸೆ ಇತ್ತು ಸರ್. ಫಸ್ಟ್ ನಾನು ಅಷ್ಟೇ ಕಷ್ಟಪಟ್ಟೆ ಸರ್, ಟ್ರೈ ಮಾಡಿದೆ ಬರ್ಲೇಬೇಕಂತ. ಅದು ಕಷ್ಟಪಟ್ಟು ಸಿಕ್ತು ಸರ್ ರ್ಯಾಂಕ್. ಕಂಗ್ರಾಚುಲೇಷನ್ಸ್ ಕವಿತಾ, ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಆ ಒಂದು ಟೇಲರಿಂಗ್ ಮಾಡಿ ವ್ಯವಸಾಯ ಮಾಡಿ ಅದನ್ನ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಅಷ್ಟು ಮುಂದಕ್ಕೆ ಓದ್ಸಕ್ಕೆ ಕಷ್ಟಪಟ್ಟು ಮಾಡಿದ್ದಾರೆ, ನೀವು ಕೂಡ ತಂದಿದ್ದೀರಾ ಫಸ್ಟ್ ರ್ಯಾಂಕ್ ಅಂತ ಅಂದ್ರೆ ಅದು ನಿಜವಾಗ್ಲೂ ಕೇಳ್ತಾ ಇರೋಂತ ನಮಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಇದೇ ತರ ನಿಮ್ ಮುಂದೆ ಕೂಡ ನೀವು ಮಾಡಿ ಅಂತ ಹೇಳ್ತಾ ನನ್ನ ಸೆಕೆಂಡ್ ಕ್ವಶನ್ ಏನು ಅಂತ ಅಂದ್ರೆ, ಈ ತರ ಫಸ್ಟ್ ರ್ಯಾಂಕ್ ಬರಕ್ಕೆ ಎಲ್ಲ ಪ್ರಯತ್ನ ಪಟ್ಟೆ ಅಂತ ನೀವು ಹೇಳಿದ್ರಿ, ಯಾವ ತರ ಪ್ರಯತ್ನ ಇತ್ತು ನಿಮ್ದು? ಏನೆಲ್ಲ ಮಾಡಿದ್ರಿ? ಹೇಗೆ ನಿಮ್ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರಿ? ಬೇರೆ ಸ್ಟೂಡೆಂಟ್ಸ್ ಅಂದ್ರೆ ಬೇರೆ ಬೇರೆ ಕಡೆಗೆ ಇರೋಂತ ಇಂಡಿಯನ್ಸ್ ಯಾರ್ಯಾರು ಇದಾರೆ ನಮ್ಮ NRIs, ಅವ್ರ ಮಕ್ಕಳುಗಳು ಕೂಡ ಕೇಳ್ತಾ ಇರ್ತಾರೆ, ಅವ್ರಿಗೆ ಏನ್ ಟಿಪ್ಸ್ ನ ಕೊಡಬಹುದು ನೀವು ಅಂತ? ಫಸ್ಟ್ ರ್ಯಾಂಕ್ ಇಲ್ಲಿ ತಗೊಂಡಿರೋಂತ ನೀವು ಸರ್? ನಾನು ದಿನ ನಮ್ಮ ಚೌಡಾಪುರದಿಂದ ಅಪ್ ಅಂಡ್ ಡೌನ್ ಮಾಡ್ತೀವಿ ಸರ್. ನಾವು ದಿನ ಅಪ್ ಅಂಡ್ ಡೌನ್ ಮಾಡಿ ದಿನ ಬೆಳಗ್ಗೆ 7:00 ಮುಡ್ತೀವಿ ಸರ್. ನಾವು 7:00 ಅಲ್ಲಿಗೆ ಕಾಲೇಜ್ ಹತ್ರ ಹೋಗತ್ತಿಗೆ 8:30 ಆಗ್ತೀವಿ ಸರ್. ನಾವು ಸ್ಟಡಿಗೆ ಯಾವ ತರ ಬೇಕಂದ್ರೆ 4:00 6:00 ತನಕ ಓದ್ಕೊಂತೀವಿ ಸರ್. ಮತ್ತೆ ನೆಕ್ಸ್ಟ್ ಕಾಲೇಜಿಗೆ ರೆಡಿ ಆಗ್ಬೇಕಂದು ಅಷ್ಟಕ್ಕನ ಓದ್ಕೊಂತೀವಿ ಸರ್, 4:00 to 6:00 ತನಕ. ಮತ್ತೆ ಸಂಜೆ ನಾವು ಬರತ್ತೀಗ 5:30 to 6:00 ಆಗಿರೋದು ಸರ್. 6:00 ಸ್ವಲ್ಪ ಕೆಲಸ ಮಾಡಿ 6:30 ಓದ್ಕೊಂತ 11:00 ತನಕ ಓದ್ತಿದ್ವಿ ಸರ್. ಖಂಡಿತ ಖಂಡಿತ ಕವಿತಾ, ಆಕ್ಚುಲಿ ಇದು ವೆರಿ ಟ್ರೂ ಅಂತಾನೆ ಹೇಳ್ಬೇಕು. ಮನಸ್ಸಿದ್ದಲ್ಲಿ ಮಾತ್ರ ಮಾರ್ಗ ಅಂತ ಹೇಳ್ತಾರೆ, ಅದನ್ನ ಆಕ್ಚುಲಿ ನೀವು ಅದನ್ನ ಸಾಧಿಸಿದಿರಿ ಅಂತಾನೆ ಹೇಳ್ತಾರೆ. ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ಒಂದು ಸ್ಮಾಲ್ ಬ್ರೇಕ್ ತಗೋಣ, ತಗೊಂಡು ನಮ್ಮ ಮಾತನ್ನ ಮುಂದುವರ್ಸೋಣ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿರುವಂತಹ ಕವಿತಾ ಬಿವಿ ಜೊತೆ ಮಾತಾಡ್ತಾ ಇದ್ವಿ, ಈ ಮಾತನ್ನ ಮುಂದುವರ್ಸೋಣ. ಕವಿತಾ ಅವ್ರದ್ದು ಮುಂದಿನ ಗುರಿಗಳೇನು, ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಸದ್ಯಕ್ಕೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇರೋದು ನಾನು ಅವನಿಧ. ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಪಿಯು ಕಾಲೇಜಿನ ವಿದ್ಯಾರ್ಥಿ ಕವಿತಾ ಬಿವಿ 600 to 596 ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆಯದಿರುವಂತಹ ಕವಿತಾ ಬಿವಿ ಜೊತೆ ಮಾತಾಡ್ತಾ ಇದ್ವಿ. ತಂದೆ ತಾಯಿ ಟೇಲರಿಂಗ್ ಮಾಡಿ ವ್ಯವಸಾಯ ಮಾಡಿ ಮಗಳನ್ನ ಓದಿಸಿ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಿರುವಂತ ಕವಿತಾ ಬಿವಿನ ಮಾತಾಡ್ಸ್ತಾ ಇದ್ವಿ. ಬೆಳಗ್ಗೆ 4:00 ಎದ್ದು ರಾತ್ರಿ 11:00 ಮತ್ತೆ ಅಲ್ಲಿ ತನಕ ಓದಿ ಈ ಫಸ್ಟ್ ರ್ಯಾಂಕ್ ಪಡೆದಿರುವಂತಹ ಕವಿತಾ ಬಿವಿನ ಮಾತಾಡ್ಸ್ತಾ ಇದ್ದಾಗ ಅವ್ರದ್ದ ಒಂದು ಕೇಳಲೇಬೇಕಾಗಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇರುವಂತ ನಿಮ್ಮ ಪ್ಲಾನ್ ಗಳೇನು, ನಿಮ್ಮ ಮುಂದಿನ ಗುರಿ ಏನು ಅಂತ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ನೆಕ್ಸ್ಟ್ ಏನ್ ಓದ್ಬೇಕು ಅಂತ ಅನ್ಕೊಂಡಿದ್ದೀರಿ? ನೆಕ್ಸ್ಟ್ IPS ಮಾಡ್ಬೇಕಂತ ಇದ್ದೀನಿ ಸರ್. ವಂಡರ್ಫುಲ್ ವಂಡರ್ಫುಲ್. ಅದಕ್ಕೆ ಏನು ಪ್ರಿಪರೇಷನ್ಸ್ ಏನ್ ನಡೀತಾ ಇದ್ದಾನೆ ಇವಾಗಲೇ ಅಥವಾ ಇನ್ನೇನ್ ಶುರು ಮಾಡ್ಬೇಕಾ? ನೆಕ್ಸ್ಟ್ ಇಂದ ಮಾಡ್ಬೇಕಾರೆ ಎಲ್ಲರಿಗೂ ಕೇಳಿ ಮಾಡ್ಬೇಕು. ಖಂಡಿತ ಖಂಡಿತ ಕವಿತಾ ಬಿವಿ, ಆಲ್ ದ ಬೆಸ್ಟ್. ಆಕ್ಚುಲಿ ನಿಮ್ಗೆ ಇದೇ ತರಹ ನೆಕ್ಸ್ಟ್ IPS ಆಗಿರ್ಲಿ ಅಥವಾ IAS ಆಗಿರ್ಲಿ ಅಥವಾ ಬೇರೆ ಏನ್ ಮಾಡ್ತೀರಿ ಅದರಲ್ಲೂ ಕೂಡ ನಿಮಗೆ ಫಸ್ಟ್ ರ್ಯಾಂಕ್ ಬರಲಿ ಅಂತ ನಾವು ನಮ್ಮ ರೇಡಿಯೋ ತಂಡದ ಪರವಾಗಿ ನಿಮಗೆ ವಿಶ್ ಮಾಡ್ತಾ ಇದೀವಿ. ಎಸ್ ಕವಿತಾ, ಏನೋ ಹೇಳ್ತಾ ಇದ್ರಿ ಹೇಳಿ. ನಮ್ಮ ಕಾಲೇಜ್ ಎಫರ್ಟ್ಸ್ ಬಹಳ ಇದೆ ಸರ್ ನಮ್ಮ ಕಾಲೇಜಿಂದ. ಖಂಡಿತ, ಆಕ್ಚುಲಿ ನಾನು ಏನೋ
ನಮ್ ಟೀಚರ್ಸ್ ಎಲ್ಲ ಸರ್ ಯಾವ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಯಾವ ತರ ಕ್ವಶನ್ ಟಫ್ ಇರ್ತಿದ್ರು, ಮತ್ತೆ ಈಗ ಸಬ್ಜೆಕ್ಟ್ ಯಾವ ತರ ಮಲ್ಟಿಪಲ್ ಚಾಯ್ಸ್ ಆ ತರ ಎಲ್ಲ ಕೇಳ್ತಿದ್ರು ಅಂತೆಲ್ಲ ಹೇಳ್ತಿದ್ರು ಸರ್, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಓಕೆ ಓಕೆ ಓಕೆ. ಎಲ್ಲ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನಮಗೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಸ್ತಿದ್ರು ಸರ್. ಅವರು ಹಾರ್ಡ್ ವರ್ಕ್ ಮಾಡ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಮನೆಯಲ್ಲಿ ಚೆನ್ನಾಗಿ ಹೇಳ್ತಿದ್ರು ಸರ್. ಮತ್ತೆ 12 ಪ್ರಿಪ್ರೇಟರಿ ಮಾಡಿದ್ರು ಸರ್ ನಮಗೆ. 12 ಪ್ರಿಪ್ರೇಟರಿ ಅಂದ್ರೆ ಎಲ್ಲ ಇದನ್ನು ವ್ಯಾಲ್ಯೂಯೇಷನ್ ಮಾಡಿ ಯಾವ ತರ ಕ್ವಶನ್ ನಾವ್ ಯಾವ ತರ ಆನ್ಸರ್ ಬರೀಬೇಕು, ಯಾವ ತರ ಬರೆದ್ರೆ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅಂತೆಲ್ಲ ಹೇಳ್ತಿದ್ರು ಸರ್. ನಾವೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ಹೇಳ್ತಿದ್ರು ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆ ತರ ಟೀಚರ್ಸ್ ನಿಮಗೆ ಆ ತರ ಇರೋದಕ್ಕೆನೆ ಇದು ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನನಗಂತು. ಹೌದು ಸರ್, ನನ್ನ ಕಡೆಯಿಂದ ನಮ್ಮ ಕಾಲೇಜ್ ಜನರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ ಖಂಡಿತ ಕವಿತಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೆ ನಿಮ್ಮ ಕಾಲೇಜಿನ ಯಾರು ಹೆಚ್ಓಡಿ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀವಿ. ನಿಮ್ಮ ಕಾಲೇಜು ಕಳೆದ 8 ವರ್ಷದಿಂದ ಪ್ರಥಮ ಸ್ಥಾನ ಪಡಿತಾ ಇದೆ, ಅದರದ್ದು ಫಾರ್ಮುಲಾ ಏನು ಅಂತ ಕೂಡ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಕವಿತಾ ಅವರು ನಮ್ಮ ಜೊತೆ ಮಾತಾಡೋದು. ಮತ್ತೊಮ್ಮೆ ಕವಿತಾ ಅವ್ರಿಗೆ ವಿಶೇಷ ಅಭಿನಂದನೆಗಳನ್ನ ತಿಳಿಸ್ತಾ ಈಗ ಅವರ ಹೆಚ್ಓಡಿನ ಮಾತಾಡ್ಸೋಣ. ಎಲ್ಲೂ ಹೋಗದೆ ಕೇಳ್ತಾ ಇದೀವಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ NAMMRADIO ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಕೊಟ್ಟೂರಿನ ಇಂದಿರಾ ಎಜುಕೇಶನ್ ಟ್ರಸ್ಟ್ ಕಾಲೇಜು ಕರ್ನಾಟಕ ರಾಜ್ಯಕ್ಕೆ ಇಪಿಯು ಕಾಲೇಜ್ ವಿದ್ಯಾರ್ಥಿನಿ ಕವಿತಾ ಬಿವಿ ಫಸ್ಟ್ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಅವ್ರ ಬಗ್ಗೆ ಅವರ ಯಾವ ತರ ಪ್ರಿಪೇರ್ ಆದ್ರು, ಏನ್ ಅವ್ರ ಕಷ್ಟಗಳಿತ್ತು ಏನು ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಸದ್ಯಕ್ಕೆ ಇಂದಿರಾ ಎಜುಕೇಶನ್ ಟ್ರಸ್ಟ್ ನ ಪ್ರಿನ್ಸಿಪಲ್ ಆಗಿರುವಂತಹ ಮಹೇಶ್ ಹೆಚ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ನಿಮ್ಮ ಕಾಲೇಜು ಕಳೆದ 8 ವರ್ಷಗಳಿಂದ ಸತತವಾಗಿ ಮೊದಲೇ ಸ್ಥಾನ ಪಡೆದುಕೊಂಡು ಬಂದಿದೆ, ಈ ವರ್ಷ ಕೂಡ ಮತ್ತೆ ಮೊದಲನೇ ಸ್ಥಾನ ಪಡೆದಿದೆ. ಏನ್ ಫಾರ್ಮುಲಾ ಅಲ್ಲಿ ಏನು ಮಾಡ್ತಾ ಇದೀರಿ ಸ್ಟೂಡೆಂಟ್ಸ್ ಗೆ, ಯಾವ ತರ ಅದು ಫಸ್ಟ್ ರ್ಯಾಂಕ್ ಬರ್ತಾ ಇದೆ? ಸರ್ ನಮಸ್ಕಾರ. ನಮಸ್ತೆ ಸರ್. ಮಹೇಶ್ ಹೆಚ್ ಅಂತ, ಪ್ರಾಂಶುಪಾಲರು. ನಮ್ಮ ಕಾಲೇಜ್ ಹೆಸರು ಹಿಂದೂ ಪದವಿ ಪೂರ್ವ ಮಹಾವಿದ್ಯಾಲಯ ಕೊಟ್ಟೂರು ಅಂತ ಸರ್, ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಓಕೆ ಸರ್. ಕೊಟ್ಟೂರಿನ ಆರಾಧ್ಯ ದೈವ ಸ್ತ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ರಾಜ್ಯಕ್ಕೆ ಮತ್ತೆ ನಾವೇ ನಂಬರ್ 1 ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನ ತಂದಿದೆ ಸರ್. ಆ ಕವಿತಾ ಬಿವಿ ಅನ್ನುವಂತ ಸ್ಟೂಡೆಂಟ್ ನಿರೀಕ್ಷಿತ ಸರ್, ನಮಗೆ ಆಕ್ಚುಲಿ ರ್ಯಾಂಕ್ ಬರ್ತಾಳೆ ಅನ್ನುವ ನಿರೀಕ್ಷೆ ತುಂಬಾನೇ ಇದೆ ಸರ್. ಓಕೆ. ಯಾಕಂತೇಳಿದ್ರೆ ಸಾಕಷ್ಟು ಇಲ್ಲಿ ಪ್ರಿಪರೇಷನ್ ಮಾಡಿಸಿ ಸರ್, ಮಕ್ಕಳಿಗೆ ಹಾರ್ಡ್ ವರ್ಕ್ ಮಾಡಿ ಸುಮಾರು ಪ್ರಿಪರೇಟರಿ 12 ಪ್ರಿಪರೇಟರಿ ಮಾಡಿದೀವಿ. ಹಾಗಾಗಿ ಒಂದೊಂದು ಸಬ್ಜೆಕ್ಟ್ ಅನ್ನ ಅವರು 1200 ಮಾರ್ಕ್ಸ್ ಗೆ ಬರೀತಾರೆ ಸರ್. ಆ ರೀತಿ ಪ್ರಿಪರೇಷನ್ ಮಾಡಿನೆ ಅವ್ರನ್ನ ಸನ್ನದ್ಧಗೊಳಿಸತಕ್ಕಂತ ಪ್ರಯತ್ನದಲ್ಲಿ ನಾವಿದ್ದೀವಿ ಸರ್. ಅದರೊಳಗೆ ಕವಿತಾ ಪ್ರತಿ ಸಾರಿನೂ ಕೂಡ ಟಾಪರ್ ಆಗಿ ಬರ್ತಾ ಇದ್ದೀವಿ ಸರ್. ಸುಮಾರು 604 ಮಕ್ಕಳು ಹೋಗ್ತಾ ಇದಾರೆ ಇಲ್ಲಿ ಪಿ ಯು ಸಿ ಸೆಕೆಂಡ್ ಕಲಾ ವಿಭಾಗದಲ್ಲಿ. ಅದರಲ್ಲಿ ಪ್ರಥಮ ಯಾವಾಗಲೂ ಕವಿತಾನೆ ಬರ್ತಾ ಇದ್ದು, ಹಾಗಾಗಿ ನಿರೀಕ್ಷಿತ ಕವಿತಾ ಅನ್ನುವಂಥ ವಿದ್ಯಾರ್ಥಿನಿ ಅಂತ ಅನ್ಕೊಂಡಿದೀವಿ ಸರ್. ಹಾಗಾಗಿ ಮಕ್ಕಳಿಗೆ ಪ್ರಿಪರೇಷನ್ ಮಾಡುವ ಸಂದರ್ಭದೊಳಗಡೆ ಟಾಪ್ 10 ಲೀಸ್ಟ್ ಅಂತ ಮಾಡ್ತಿದ್ವಿ ಟೋಟಲ್ ಕಾಲೇಜಿಗೆ. ಸೆಕೆಂಡ್ರಿ ಸಿ 604 ಮಕ್ಕಳು ಓದ್ತಾರೋ ಅದರೊಳಗೆ ಟಾಪ್ 10 ಅಂತ ಮಾಡ್ತಿದ್ವಿ. ಟಾಪ್ 10 ಒಳಗೆ ನಮ್ಮ ಕವಿತಾ ಬಿವಿ ಅನ್ನುವಂತ ವಿದ್ಯಾರ್ಥಿನಿ ನಂಬರ್ 1 ಸರ್. ಹಾಗಾಗಿ ಅವರಿಗೆ ಇನ್ಸ್ಪಿರೇಷನ್ ಇರಲಿ ಅನ್ನುವ ಕಾರಣಕ್ಕೆ ಆಡಳಿತ ಮಂಡಳಿಯಿಂದ 2000 ರೂಪಾಯಿ ಬಹುಮಾನವಾಗಿ ಕೊಡಿಸ್ತಾ ಇದೀವಿ ಸರ್. ಅವ್ರಿಗೆ ಇನ್ನೂ ಅಕ್ಕಿ ಅನ್ಸೋದು ಓದ್ಲಿಕ್ಕೆ, ಕುಂತ್ಕೊಂಡು ಓದ್ಲಿಕ್ಕೆ. ಹಾಗಾಗಿ ಒಳ್ಳೆ ಕಠಿಣ ಪರಿಶ್ರಮದಿಂದ ಆ ವಿದ್ಯಾರ್ಥಿನಿ ಅನ್ನುವಂಥವಳು ರ್ಯಾಂಕ್ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜಿಗೆ, ನಮ್ಮ ಜಿಲ್ಲೆಗೆ, ವಿಜಯನಗರ ಜಿಲ್ಲೆಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಅತ್ಯಂತ ಸಂತಸವನ್ನ ತಂದಿದೆ ಸರ್. ಈ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಸರ್. ಹೇಳಿದ್ರೆ ಇಂದಿರಾ ಎಜುಕೇಶನ್ ಟ್ರಸ್ಟ್ ಕೊಟ್ಟೂರು ಅಂತ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು ಸರ್. ಯಾಕಂತೇಳಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತ ಬಂದಾಗ ಪೇಪರ್ ಅದು ಇದು ಅಂತ ಎಲ್ಲ ಬೇಕಾಗುತ್ತೆ, ಎಲ್ಲ ಪರಿಕರಗಳನ್ನ ಸರಿಯಾದ ಸಮಯಕ್ಕೆ ನಮಗೆ ಒದಗಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆ ನಿಟ್ಟಿನೊಳಗೆ ಇಲ್ಲಿ ಆ ಮಗುವಿಗೆ ಪಾಠ ಮಾಡ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರು ಕೂಡ ಸಂಪನ್ಮೂಲ ವ್ಯಕ್ತಿಗಳು ಸರ್. ಹೇಗೆ ಕ್ವಶನ್ ಬರ್ತವೆ, ಹೇಗೆ ಆ ಕ್ವಶನ್ ಗೆ ಪರಿಪೂರ್ಣವಾಗಿರ್ತಕ್ಕಂಥ ಉತ್ತರವನ್ನು ಬರಿಬೇಕು ಅನ್ನುವ ಎಲ್ಲ ಮಾಹಿತಿಯನ್ನ ಮಗುವಿಗೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ದಿಕ್ಕಿನತ್ತ ನಡೆಸಿಕೊಂಡು ಹೋಗಿರ್ತಕ್ಕಂಥ ಶ್ರೇಯಸ್ಸು ನಮ್ಮೆಲ್ಲ ಉಪನ್ಯಾಸಕ ವರ್ಗದವರಿಗೆ ಸಲ್ಲಬೇಕಾಗಿದೆ ಸರ್. ಇವತ್ತು ನಮ್ಮ ಮುಂದೆ ಆ ಕನಸಿನ ಆ ಬುದ್ಧಿ ಅನ್ನುವಂಥದ್ದು ಕವಿತಾ ಬಿವಿ ನಿಂತ್ಕೊಂಡಿರೋದು ಇಡೀ ರಾಜ್ಯಕ್ಕೆ ಆ ಸಂತಸವನ್ನ ತಂದಿದೆ ಸರ್, ಬಹಳ ಖುಷಿ ಅಂತ. ಇನ್ನೊಂದು ತಮಗೆ ಹೇಳಬೇಕು, ಕವಿ ಬರೀತಾರೆ ಒಂದು ಕಡೆಗೆ ಯುಗ ಯುಗಾದಿ ಹೇಳಿದವರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅಂತ. ಒಂಚೂರು ಅದನ್ನ ಬದಲಾಯಿಸಿ ಹೇಳೋದಾದ್ರೆ ರ್ಯಾಂಕ್ ರ್ಯಾಂಕ್ ಹೇಳಿದವರು ರ್ಯಾಂಕ್ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅನ್ನುವ ಹಾಗೆ ನಮ್ಮ ಹಿಂದೂ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ಈಗ ಸತತ 9 ಬಾರಿಗೆ ಸರ್ ಫಸ್ಟ್ ರ್ಯಾಂಕ್ ಆಗಿರೋದು.
ವಂಡರ್ಫುಲ್ ಸರ್. 2015 ಹಿಡಿದು ಈಗ 2024 ಸರ್ ಒಂಬತ್ತನೇ ಬಾರಿ ಫಸ್ಟ್ ರ್ಯಾಂಕ್ ಆಗಿರ್ತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲ ಕನ್ನಡಿಗರಿಗೆ ಸೇರುವಂತದ್ದು ಸರ್. ನಾಟ್ ಓನ್ಲಿ ಹಿಂದೂ ಕಾಲೇಜ್, ನಾಟ್ ಓನ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ಥ್ರೂಔಟ್ ಸ್ಟೇಟ್ ಮತ್ತು ಎಲ್ಲ ಕನ್ನಡಿಗರಿಗೆ ಸರ್ ಇದು ಅರ್ಪಣೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಹೇಳೋ ಸರ್, ಖಂಡಿತ ಖಂಡಿತ ನಿಮ್ಮ ಸಲಹೆ ಸೂಚನೆ ಮತ್ತೆ ಕಾಲೇಜಿನ ಒಂದು ಹಾರ್ಡ್ ವರ್ಕ್ ಏನಿತ್ತು ಅದು ಖಂಡಿತ ಸಕ್ಸಸ್ ಅನ್ನು ಪಡೆದಿದೆ ಅಂತ ಹೇಳ್ತಾ ಇದೀವಿ. ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆಲಿ ಮತ್ತೆ ಕವಿತಾ ಜೊತೆಲಿ ಮಾತಾಡಿದ್ದು. ಇದೇ ತರ ನಿಮ್ಮ ಕಾಲೇಜ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ತರ ಫಸ್ಟ್ ರ್ಯಾಂಕ್ಗಳನ್ನ, ಹೊಸ ಹೊಸ ಪ್ರತಿಭೆಗಳನ್ನ ಹುಟ್ಟಾಕ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಆಲ್ ದಿ ಬೆಸ್ಟ್ ಟು ಯು ಅಂಡ್ ಯುವರ್ ಕಾಲೇಜ್. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.